ಬಳ್ಳುಳ್ಳಿ ಇದು ಅಡಿಗೆ ಮನೆಯಲ್ಲಿ ಸುಲಭವಾಗಿ ಸಿಗುವಂತಹ ಒಂದು ವಸ್ತು. ಇದನ್ನ ಸಾಮಾನ್ಯವಾಗಿ ಒಗ್ಗರಣೆಗೆ ಬಳಸಲಾಗುತ್ತೆ. ಇದು ಯಾವುದೇ ಆಹಾರದ ರುಚಿಯನ್ನ ಮತ್ತು ಪರಿಮಳವನ್ನ ಹೆಚ್ಚು ಮಾಡುವುದರಲ್ಲಿ ಎರಡು ಮಾತೇ ಇಲ್ಲ. ಹಸಿ ಬಳ್ಳುಳ್ಳಿ ಸೇವನೆಯು ಬೇಯಿಸಿದ ಬಳ್ಳುಳ್ಳಿಗಿಂತ ಹೆಚ್ಚು ಪ್ರಯೋಜನಕಾರಿ ಅಂತ ಸಾಬೀತಾಗಿದೆ. ಹಸಿ ಬಳ್ಳುಳ್ಳಿಯನ್ನ ಸೇವಿಸಿದಾಗ ಆಲಿಸಿನ್, ಡಿಲ್ಲಿ ಡೈಸಲೈಡ್, ಎಸ್ ಆಲ್ಕಲೈ, ಸಿಸ್ಟೈನ್ ಅಂತಹ ಸಂಯುಕ್ತಗಳು ಉತ್ಪತ್ತಿಯಾಗಿ ದೇಹದ ರೋಗ ನಿರೋಧಕ ಶಕ್ತಿಯನ್ನ ದ್ವಿಗುಣೀಕೃತಗೊಳಿಸುತ್ತದೆ. ಬಳ್ಳುಳ್ಳಿಯಲ್ಲಿ ಆಂಟಿಬಯೋಟಿಕ್, ಆಂಟಿವೈರಲ್, ಆಂಟಿಫಂಗಲ್, ಮ್ಯಾಂಗನೀಸ್, ಪೊಟ್ಯಾಸಿಯಂ, ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ವಿಟಮಿನ್ಗಳಂತಹ ಗುಣಗಳಿದ್ದು ಇದು ನಮ್ಮ ದೇಹವನ್ನ ಹಲವು ಸಮಸ್ಯೆಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತೆ. ಆದರೆ ಬಳ್ಳುಳ್ಳಿಯನ್ನ ತಿನ್ನೋದ್ರಿಂದ ಪ್ರಯೋಜನಗಳು ಎಷ್ಟಿವೆಯೋ ಅಷ್ಟೇ ಸೈಡ್ ಎಫೆಕ್ಟ್ಸ್ ಕೂಡ ಇವೆ. ಮಧುಮೇಹ ನಿಯಂತ್ರಣ, ಮೂತ್ರಪಿಂಡಗಳಿಗೆ ಆರೋಗ್ಯ, ಕಾಂಪ್ಲಿಮೆಂಟರಿ ಮತ್ತು ಇಂಟಿಗ್ರೇಟೆಡ್ ಹೆಲ್ತ್ ನಲ್ಲಿ ಪ್ರಕಟವಾದ ಸಂಶೋಧನೆಯ ಪ್ರಕಾರ ಮಧುಮೇಹಿಗಳು ಬೆಳಗಿನ ಉಪಹಾರದಲ್ಲಿ ಅಥವಾ ಬೆಳಗ್ಗೆ ಹೊತ್ತಲ್ಲಿ ಬಳ್ಳುಳ್ಳಿಯನ್ನ ಸೇವಿಸಿದರೆ ಅವರ ರಕ್ತದಲ್ಲಿನ ಸಕ್ಕರೆ ಮಟ್ಟವು ನಿಯಂತ್ರಣದಲ್ಲಿ ಇರುತ್ತದೆ. ಅಷ್ಟೇ ಅಲ್ಲದೆ ಬಳ್ಳುಳ್ಳಿಯಲ್ಲಿ ಕಂಡುಬರುವ ಆಲ್ಸಿನ್, ಆಲ್ಕೈಲ್ ಪ್ರೊಫೈಲ್, ಡೈಸಲೈಡ್ಸ್ ಮತ್ತು ಎಸ್ ಆಲ್ಕೈಲ್, ಸಿಸ್ಟೈನ್, ಸಲ್ಫಾಕ್ಸೈಡ್ ಮೂತ್ರಪಿಂಡದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಇನ್ನು ಮುಖ್ಯವಾಗಿ ಕರುಳಿನ ಆರೋಗ್ಯಕ್ಕೆ ಇದು ಒಳ್ಳೆಯದು. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಬಳ್ಳುಳ್ಳಿಯನ್ನ ಒಂದು ಎಸಳನ್ನಾದರೂ ಅಗೆದು ತಿಂದರೆ ಕರುಳು ಆರೋಗ್ಯವಾಗಿಡಲು ಅದು ಸಹಾಯ ಮಾಡುತ್ತೆ. ಇನ್ನು ಅಜೀರ್ಣ, ಮಲಬದ್ಧತೆ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ. ಬಳ್ಳುಳ್ಳಿ ಸೇವನೆಯು ಕರುಳಿನಲ್ಲಿರುವ ಉತ್ತಮ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನ ಹೆಚ್ಚು ಮಾಡೋದು, ತೂಕ ಕಡಿಮೆ, ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳನ್ನ ಇದು ನಿವಾರಿಸುತ್ತೆ. ಮುಖ್ಯವಾಗಿ ಕೊಲೆಸ್ಟ್ರಾಲ್ ನಿಯಂತ್ರಣ ಮತ್ತು ಹೃದಯದ ಆರೋಗ್ಯಕ್ಕೆ ಇದು ಅತ್ಯುತ್ತಮ. ಕಡಿಮೆ ಸಾಂದ್ರತೆಯ ಲಿಪೋಪ್ರೋಟೀನ್ ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುವ ಗುಣವನ್ನ ಬಳ್ಳುಳ್ಳಿ ಹೊಂದಿದೆ. ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿ ಇಡೋದ್ರಿಂದ ಹೃದಯದ ಆರೋಗ್ಯ ಕ್ರಮಬದ್ಧವಾಗಿರುತ್ತದೆ. ಇದಕ್ಕೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಳ್ಳುಳ್ಳಿ ಲವಂಗವನ್ನು ಅಗೆಯಲು ಮತ್ತು ನುಂಗಲು ವೈದ್ಯರು ಸಲಹೆ ನೀಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.